नमस्ते मिस्टर ब्रूटल यूट्यूब चैनल अभिमानी इवत नम देह अति इंपार्टेंट अंगद विचार बे ने साइंटिफिक मेडिकल विचार निम्मुंदे हंचकोता साधारण किडनी फेल्यूर अंत नावे तकी खाली डयाबेटिक बंदोरिगे मात्र किडनी फेल्यूर बरुत्ते किडनी फेल्यूर बरोदक्के सुमारु मुन्सूचनेगळिदे ಅವುಗಳು ಏನು ಅಂತ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಆ ತೊಂದರೆ ಬರದೆ ಕಾಪಾಡಿಕೊಳ್ಳೋದಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ 37 ಲಕ್ಷ ಅಮೆರಿಕನ್ಸ್ ಕಿಡ್ನಿ ಪ್ರಾಬ್ಲಮ್ ಇಂದ ನರಳ್ತಾ ಇದ್ದಾರೆ ಕಿಡ್ನಿ ಪ್ರಾಬ್ಲಮ್ ನಮಗೆ ಬಂದಿದೆ ಅಂತನೇ ಗೊತ್ತಿಲ್ಲ ಅದು ವಿಪರೀತವಾಗಿ ತೊಂದರೆಗಳನ್ನು ಕೊಡಕ್ಕೆ ಶುರು ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಇದು ಸೂಚನೆಗಳನ್ನು ಕೊಡದೇನೆ ತೊಂದರೆಗಳನ್ನು ಕೊಡಕ್ಕೆ ಶುರು ಮಾಡುತ್ತೆ ಈ ಸಿಂಪ್ಟಮ್ಸ್ ನನಗೆ ಇಲ್ಲ ಅದರಿಂದ ನನಗೆ ಕಿಡ್ನಿ ತೊಂದರೆ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ 10% ಜನಗಳಿಗೆ ಮಾತ್ರ ಕಿಡ್ನಿ ವಿಚಾರಗಳು ಗೊತ್ತಾಗುತ್ತೆ ಬೇರೆಯವರಿಗೆ ಗೊತ್ತಾಗೋದಿಲ್ಲ ಹೈ ಬಿಪಿ ಇದ್ದಾಗ ಕಿಡ್ನಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ ಅಂತ ಸೂಚನೆ ಮತ್ತೆ ಸಕ್ಕರೆ ಕಾಯಿಲೆ ಡಯಾಬಿಟಿಕ್ ಇದು ಕಾಮನ್ ಇದು ಡಯಾಬಿಟಿಕ್ ಇದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನೋದು ಕಾಮನ್ ಸೊ ಇದು ಒಂದು ಸೂಚನೆ ನೀವು ಜೋಪಾನವಾಗಿ ನೋಡ್ಕೋಬೇಕು ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಾರ ಕಿಡ್ನಿ ಫೇಲ್ಯೂರ್ ಆಗಿದ್ದ ಪಕ್ಷದಲ್ಲಿ ಖಂಡಿತವಾಗಿ ಕಿಡ್ನಿ ಫೇಲ್ಯೂರ್ ಆಗೆ ಆಗುತ್ತೆ ಅಂದ್ರೆ ಕಿಡ್ನಿಯಲ್ಲಿ ತೊಂದರೆಗಳು ನಿಮಗೆ ಆಗುತ್ತೆ ಒಂದು 10-12 ಸಿಂಪ್ಟಮ್ಸ್ ಏನು ಅಂತ ಅನ್ನೋದನ್ನ ತಿಳಿಸ್ತೀನಿ ಕೇಳಿಕೊಳ್ಳಿ ಯಾವಾಗ ನಿಮಗೆ ತುಂಬಾ ಟೈರ್ಡ್ನೆಸ್ ಆಗುತ್ತೆ ಎನರ್ಜಿ ಲಾಸ್ ಇರುತ್ತೆ ಲವಲವಿಕೆ ಇರೋದಿಲ್ಲ ಕಳ್ಕೊಂಡ್ಬಿಡ್ತೀರ ಯಾವಾಗಲೂ ಸೋಮಾರಿ ತರ ಕಾನ್ಸಂಟ್ರೇಷನ್ ಮಾಡಕಾಗೋದಿಲ್ಲ ಯಾವ ಕೆಲಸಗಳನ್ನು ಏಕಾಗ್ರತೆಯಿಂದ ಮಾಡಕಾಗೋದಿಲ್ಲ ಮರುವು ಬಂದ್ಬಿಡುತ್ತೆ ಕಾನ್ಸಂಟ್ರೇಷನ್ ಯಾವ ಕಮ್ಮಿ ಆಗುತ್ತೆ ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಸಂಬಂಧಪಟ್ಟ ಮರುವು ಜೊತೆ ಸೇರ್ಕೊಂಡ್ಬಿಡುತ್ತೆ ರಾತ್ರಿ ಹೊತ್ತು ಮಧ್ಯದಲ್ಲಿ ಎಚ್ಚರವಾಗುತ್ತೆ ನಿದ್ರೆ ಮಧ್ಯದಲ್ಲಿ ಎಚ್ಚರ ಆದರೆ ತಿರುಗಿ ನಿದ್ರೆ ಬರೋದು ತುಂಬಾ ಕಷ್ಟ ಇನ್ಸೋಮ್ನಿಯಾ ಅಂತ ಹೇಳ್ತಾರೆ ಇದನ್ನ ಇದು ಬಂದಾಗ ಕಿಡ್ನಿನಲ್ಲಿ ಏನೋ ತೊಂದರೆ ಇದೆ ಅಂತ ಅನ್ನೋದು ಸೂಚನೆ ಮತ್ತೆ ಒಬೆಸಿಟಿ ಸಿಕ್ಕಾಪಟ್ಟೆ ಮೈ ದಪ್ಪ ಆಗ್ತಿರುತ್ತೆ ಸಾಧಾರಣವಾಗಿ ಡಯಾಬಿಟಿಕ್ ಇರೋರಿಗೆ ಎರಡು ಪ್ರಾಬ್ಲಮ್ ಒಂದು ಸಣ್ಣ ಆಗ್ಬಿಡ್ತಾರೆ ಅಥವಾ ವಿಪರೀತ ದಪ್ಪ ಆಗ್ತಾ ಹೋಗ್ತಾರೆ ಸೊ ಡಯಾಬಿಟಿಕ್ ಇರೋರಿಗೆ ಕಿಡ್ನಿ ತೊಂದರೆ ಬರೋದು ಅನ್ನೋದು ತುಂಬಾನೇ ಜಾಸ್ತಿ ಪರ್ಸೆಂಟೇಜ್ ಸೊ ಈ ಒಬೆಸಿಟಿ ಕೂಡ ಬೊಜ್ಜು ಬಂದ್ಬಿಡುತ್ತೆ ಬೊಜ್ಜು ಬಂತು ಅಂದ್ರೆ ತೊಂದರೆ ಬರ್ತಾ ಇದೆ ಅಂತ ಅರ್ಥ ಸೊ ಒಬೆಸಿಟಿ ಹೆಚ್ಚಾಗೋ ಹೆಚ್ಚಾಗೋ ನಿಮ್ಮಲ್ಲಿ ಕಿಡ್ನಿ ತೊಂದರೆ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಅಂತ ಅನ್ನೋದನ್ನ ತಿಳ್ಕೊಳ್ಳಿ ಮತ್ತೆ ನಿಮ್ಮ ಚರ್ಮದಲ್ಲಿ ಕೆರೆತ ಅದು ಈ ಜಾಗ ಆ ಜಾಗ ಅಂತಲ್ಲ ಯಾವ ಜಾಗದಲ್ಲೂ ಕೆರೆತ ಬರ್ತಾ ಇರುತ್ತೆ ಯಾವಾಗಲೂ ಯಾತಕ್ಕೆ ಇದು ಪ್ರಾಬ್ಲಮ್ ಅಂತಂದ್ರೆ ಮಿನರಲ್ಗಳು ಕಡಿಮೆ ಆಗೋಗುತ್ತೆ ಯಾತಕ್ಕೆ ಕಡಿಮೆ ಆಗುತ್ತೆ ಅಂತಂದ್ರೆ ಮಿನರಲ್ನ ರಕ್ತದಲ್ಲಿ ಕಳಿಸೋದ್ರ ಬದಲು ಯೂರಿನಲ್ಲಿ ಹೊರಗೆ ಬಂದ್ಬಿಡುತ್ತೆ ಪ್ರೋಟೀನು ಮತ್ತೆ ಮಿನರಲ್ ವಿಟಮಿನ್ಸ್ ಅದನ್ನ ರೀಟೈನ್ ಮಾಡಿ ಬ್ಲಡ್ಡಿಗೆ ಕಳಿಸಕ್ಕೆ ಬರಲ್ಲ ಕಿಡ್ನಿ ಕೆಟ್ಟೋದ್ರೆ ಈ ತೊಂದರೆ ಬಂದ್ಬಿಡುತ್ತೆ ಕಿಡ್ನಿ ಸ್ಟೋನ್ ಇದ್ದಾಗ ಕೂಡ ಈ ತೊಂದರೆ ಬರುತ್ತೆ ಕಿಡ್ನಿ ಸ್ಟೋನ್ ಇದ್ದಾಗ ಏನ್ ಸೂಚನೆ ಅಂತಂದ್ರೆ ರಾತ್ರಿ ಹೊತ್ತು ಆವಾಗ ಆವಾಗ ಇದು ರೀಸಸ್ಗೆ ಹೋಗ್ಬೇಕು ಅಂತನೋ ಫೀಲಿಂಗ್ ಇರುತ್ತೆ ನಿಮಗೆ ಟಾಯ್ಲೆಟ್ಗೆ ಹೋಗ್ಬೇಕು ರೀಸಸ್ ಹೋಗ್ಬೇಕು ಎಚ್ಚರ ಆಗ್ತಿರುತ್ತೆ ಮತ್ತೆ ನೀವು ಯೂರಿನ್ ಪಾಸ್ ಮಾಡಿದ್ರೆ ನೊರೆ ನೊರೆ ಯಾವುದೋ ಸೋಪ್ ನೀರು ಬಿಟ್ಟಂಗಿರುತ್ತೆ ಯಾಕೆಂತಂದ್ರೆ ಪ್ರೋಟೀನ್ ಹೆಚ್ಚು ಪ್ರೋಟೀನು ಖರ್ಚು ಆದಾಗ ಹೊರಗಡೆ ಹೋದಾಗ ಆ ಪ್ರೋಟೀನು ನೊರೆ ಆಗುತ್ತೆ ಕಣ್ಣು ಸುತ್ತ ಕೆಳಗಡೆ
ದಪ್ಪಕ್ಕಿರುತ್ತೆ, ಯಾವುದೋ ಒಂದು ಊತ ಬಂದಂಗೆ ಇರುತ್ತೆ. ಅದು ಪ್ರೋಟೀನ್ ಕೊರತೆ. ಅಂದರೆ ಪ್ರೋಟೀನ್ ಯೂರಿನಲ್ಲಿ ಹುಟ್ಟೋಯ್ತು ಅಂತಂದರೆ ಆಟೋಮೆಟಿಕ್ ಆಗಿ ಈ ತೊಂದರೆ ಬಂದ್ಬಿಡುತ್ತೆ. ನಿಮ್ಮ ಪಾದ ಮತ್ತೆ ಆ್ಯಂಕಲ್ ಜಾಯಿಂಟ್, ಪಾದದ ಜಾಯಿಂಟ್ ಆ್ಯಂಕಲ್ ಇದೆ ನೋಡಿ, ಆ ಜಾಗದಲ್ಲಿ ಊತ ಇರುತ್ತೆ. ಆ ಊತ ಬೇಗ ಹೋಗೋದಿಲ್ಲ. ಮತ್ತೆ ನಿಮ್ಮ ಮಾಂಸಖಂಡಗಳಲ್ಲಿ ಕ್ರ್ಯಾಂಪ್, ಮಸಲ್ ಕ್ರ್ಯಾಂಪ್ ಅಂತ ಹೇಳ್ತೀವಿ. ಮತ್ತೆ ಲೋ ಕ್ಯಾಲ್ಶಿಯಂ, ಲೋ ಫಾಸ್ಫರಸ್, ಲೋ ಮೆಗ್ನೀಷಿಯಂ, ಇವುಗಳೆಲ್ಲ ಮಿನರಲ್ಸ್ ದೇಹಕ್ಕೆ ತುಂಬ ಅತ್ಯವಶ್ಯಕತೆ. ಇವುಗಳೆಲ್ಲ ತೊಂದರೆ ಆಯ್ತು ಅಂತಂದರೆ ಬೇರೆ ಅಂಗಗಳೆಲ್ಲ ಪ್ರಾಬ್ಲಮ್ ಬರುತ್ತೆ. ಬ್ಲಡ್ಡನ್ನು ಸರಿಯಾಗಿ ಪ್ಯೂರಿಫೈ ಮಾಡಿ ಗಲೀಜನ್ನು ಹೊರಗೆ ತಳ್ಳಿ ಶಕ್ತಿಯುತವಾದ ಆ ಬ್ಲಡ್ಡನ್ನು ದೇಹದಲ್ಲಿರುವ ಪ್ರತಿಯೊಂದು ಪಾರ್ಟಿಗೂ ಕಳಿಸೋದಕ್ಕೆ ಬೇಕಾಗಿರೋ ಫಿಲ್ಟರ್ ಮಾಡೋ ಕೆಲಸ ಈ ಕಿಡ್ನಿ. ಕಿಡ್ನಿ ಫಿಲ್ಟರ್ ಕೆಟ್ಟೋಯ್ತು ಅಂದರೆ ಹಿಂಗೆಲ್ಲ ಬರುತ್ತೆ. ಈ ಸೂಚನೆಗಳಲ್ಲಿ ಯಾವುದೇ ಒಂದು ಕೂಡ ನಿಮ್ಮಲ್ಲಿ ಅತಿ ಹೆಚ್ಚು ಕಂಡಾಗ ದಯವಿಟ್ಟು ನೀವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಕಿಡ್ನಿ ಫೈಲ್ಯೂರಿಂದ ಅಥವಾ ಕಿಡ್ನಿ ತೊಂದರೆಗಳಿಂದ ಹೊರಗೆ ಬರಬೇಕು ಅಂತಂದರೆ ಕೆಲವು ವಿಧಾನಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಅದೇನು ಅಂತನ್ನೋದನ್ನು ಇನ್ನೊಂದು ವಿಡಿಯೋಲಿ ತೋರಿಸ್ಕೊಡ್ತೀನಿ. ಹೊಸತಾಗಿ ಈ ವಿಡಿಯೋನ ನೋಡ್ತಿದ್ರೆ ನೀವು ಸಂದಾದಾದ್ರೆ ಹಾಕಿ, ನನ್ನ ಮಾತುಗಳು ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, 16 ಜನಕ್ಕೆ ಶೇರ್ ಮಾಡಿ, ವಿಚಾರಗಳನ್ನು ಹಂಚಿಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ವಿಡಿಯೋಗಳು ತಪ್ಪದೇ ನಿಮಗೆ ಬಂದು ತಲುಪ್ತಾ ಇರುತ್ತೆ. ನಮಸ್ಕಾರ.